ಸಹೃದಯರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಒಂದೇ ಒಂದು ಸಾಲಿನಲ್ಲಿ ಹೇಳ್ಬಿಡ್ತೀನಿ. ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣವನ್ನು ಏನು CBI ತನಿಖೆ ನಡೆಸ್ತಾ ಇತ್ತೋ ಆ ತನಿಖೆಯನ್ನು ಹಿಂಪಡೆಯುವಂತೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಹಿಂತೆಗೆದುಕೊಂಡಿದೆ, ವಾಪಸ್ ಪಡೆದುಕೊಂಡಿದೆ. ಇನ್ನು ಮುಂದೆ CBI ಅವರು ಇದರ ಕುರಿತು ತನಿಖೆ ಮಾಡುವ ಹಾಗಿಲ್ಲ, ಹಾಗಂತ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಈಗ ನೀವು ಉತ್ತರ ಹೇಳಬೇಕು, ಇವರಿಗೆ ನಾವು ಮತ ಹಾಕಬೇಕಾಗಿತ್ತ ಹಾಕಬಾರ್ದಾಗಿತ್ತ? ಇವರು ಸಹಿ ಹಾಕಿ ಕೊಟ್ಟರಲ್ಲ ಗ್ಯಾರಂಟಿ ಕಾರ್ಡ್, ಅದನ್ನು ನಂಬಿ ನಾವು ಹಾಕಿದಂಥ ಓಟು ಎಷ್ಟರ ಮಟ್ಟಿಗೆ ಸಮರ್ಥನೀಯ ಅಂತ ಈಗ ನಾವು ನೀವು ಯೋಚಿಸಬೇಕು. ಸ್ವತಃ ಸುಪ್ರೀಂ ಕೋರ್ಟ್ನ ಆದೇಶ ಇದೆ, ತೀರ್ಪಿದೆ, ಯಾವುದೇ ಒಬ್ಬ ಶಾಸಕ ಯಾವುದೇ ಒಬ್ಬ ಸಚಿವನ ಮೇಲೆ ಯಾವುದೇ ಅಪರಾಧ ಆದಂಥ ಸಂದರ್ಭದಲ್ಲಿ, ಆರೋಪಗಳಿದ್ದಂಥ ಸಂದರ್ಭದಲ್ಲಿ ಆತನ ಕೇಸು ತನಿಖೆಯ ಹಂತದಲ್ಲಿದ್ದಾಗ ಅದನ್ನು ಯಾವುದೇ ಸರ್ಕಾರ ವಿತ್ಡ್ರಾ ಮಾಡಿಕೊಳ್ಳಿಕ್ಕೆ ಬರುವುದಿಲ್ಲ, ಹಿಂಪಡೆಯಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಈಗಾಗಲೇ ತನಿಖೆ ಶುರುವಾಗಿ ಹೋಗಿದೆ. ಶುರುವಾಗಿರುವಂಥ ತನಿಖೆ ಒಂದು ತಾರ್ಕಿಕ ಹಂತಕ್ಕೆ ಬರುವ ಹಂತದಲ್ಲಿ ಇದ್ದಕ್ಕಿದ್ದ ಹಾಗೆ ಸರ್ಕಾರಗಳು ಮಧ್ಯಪ್ರವೇಶಿಸಿ ಸ್ವಜನ ಪಕ್ಷಪಾತವನ್ನು ಮೆರೆದು ರಾಜಕಾರಣವನ್ನು ಮಾಡಿ ಆತನಿಗೆ ಸಹಾಯ ಮಾಡಲಿಕ್ಕಾಗಿ ತಮ್ಮದೇ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಇದನ್ನು ದುರುಪಯೋಗಪಡಿಸಿಕೊಂಡು ಆತನನ್ನು ಅಪರಾಧ ಮುಕ್ತಗೊಳಿಸುವಂಥ ಭ್ರಷ್ಟ ಕೆಲಸವನ್ನು ಯಾವ ಸರ್ಕಾರಗಳು ಮಾಡಕೂಡದು, ಮಾಡುವ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾದರೆ ಸಚಿವ ಸಂಪುಟ ತೆಗೆದುಕೊಂಡಿರುವಂಥ ತೀರ್ಮಾನ ಕಂಟೆಂಪ್ಟ್ ಆಫ್ ಕೋರ್ಟ್ ಹೌದೋ ಅಲ್ಲ? ಕಾನೂನು ಬಾಹಿರ ಬಿಡಿ, 100% ಕಾನೂನು ಬಾಹಿರವೇ ಇದೆ, ಅದರ ಬಗ್ಗೆ ಅನುಮಾನವೇ ಬೇಡ. ಯಾವ ಕಳ್ಳನೂ ತಾನು ಕಳ್ಳ ಎಂದು ಒಪ್ಪಿಕೊಳ್ಳುವುದಿಲ್ಲ, ಸಾಬೀತಾದಾಗ ಮಾತ್ರ ಆತನನ್ನು ನ್ಯಾಯ ವ್ಯವಸ್ಥೆ ಕಳ್ಳ ಅಂತ ಹೇಳುತ್ತೆ. ಅದಾದ ಮೇಲೂ ಆತ ನಾನು ಕಳ್ಳನಲ್ಲಂತ ಪುನರ್ ಪರಿಶೀಲನೆ ಅರ್ಜಿಯನ್ನು ಹಾಕುತ್ತಾನೆ, ಹೈಯರ್ ಕೋರ್ಟ್ಗೆ ಹೋಗುತ್ತಾನೆ. ಅದು ನ್ಯಾಯಾಂಗದಲ್ಲಿರುವಂಥ ವ್ಯವಸ್ಥೆ, ನಮಗೆ ಅದರ ಬಗ್ಗೆ ಪ್ರಶ್ನೆಯಲ್ಲ. ಒಂದು ತನಿಖೆ ನಡೀತಾ ಇದೆ, ಅದು ಲೋಕಾಯುಕ್ತ ನಡೆಸತ್ತೋ, CID ನಡೆಸತ್ತೋ, CBI ನಡೆಸತ್ತೋ, ಯಾರು ನಡೆಸೋ ನಡೆಸ್ತಾರೆ. ವ್ಯಕ್ತಿ ಪ್ರಾಮಾಣಿಕವಾಗಿದ್ದರೆ ಜಗತ್ತಿನಲ್ಲಿರುವಂಥ ಎಲ್ಲ ತನಿಖಾ ಸಂಸ್ಥೆಗಳು ನನ್ನ ತನಿಖೆಯನ್ನು ನಡೆಸಲಿ, ನನ್ನ ಆಸ್ತಿದು, ನಾನು ತಪ್ಪುಗಾರಾಗಿದ್ದರೆ ಜೈಲಿಗೆ ಹೋಗ್ತೀನಿ, ಇಲ್ಲದೆ ಹೋದರೆ ದೋಷಮುಕ್ತ ಅಂತ ಹೊರಗಡೆ ಬರ್ತೀನಿ ಅಂತ ಹೇಳ್ಬೋದಿತ್ತು DK ಶಿವಕುಮಾರ್ ಅವರು. ಸರ್ಕಾರ ಕೊಡ್ತಾ ಇರುವಂಥ ಸಬೂಬುಗಳೇನು? ಈ ಹಿಂದೆ ಇದ್ದಂಥ 500 ಚಿಲ್ಲರೆ ಕೇಸ್ಗಳಲ್ಲಿ, ಬೇರೆ ಬೇರೆ ಕೇಸ್ಗಳಲ್ಲಿ, ಜಮೀರ್ ಅಹಮದಿಂದ ಹಿಡಿದು ಎಲ್ಲ, ಅಭಯ್ ಕುಮಾರ್ ಪಾಟೀಲ್ ಕೇಸಿಂದ ಹಿಡಿದು ಎಲ್ಲವನ್ನ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ, CID ಕೊಟ್ಟಿದ್ದಾರೆ, ಇದನ್ನು ಮಾತ್ರ ಯಾಕೆ CBI ಕೊಟ್ಟಿದ್ದೀರಿ? ಅಂದರೆ ಉಳಿದವರು ಕಳ್ತನ ಮಾಡಿದರೆ ಯಾಕೆ ಸುಮ್ಮನಿದ್ರಿ, ನಮ್ಮನ್ನು ಮಾತ್ರ ಯಾಕೆ ಹಿಡಿದಿರಿ ಅಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರಶ್ನೆ ಮಾಡ್ತಾ ಇದೆ. ಅಲ್ಲಿಗೆ ಇವರ ನೈತಿಕ ಅಧಃಪತನವನ್ನು ನಾವು ನೀವು ಅರ್ಥ ಮಾಡ್ಕೋಬೇಕು. ಕೊಡ್ತಾ ಇರುವಂಥ ತಾಂತ್ರಿಕ ಕಾರಣಗಳೇನು? ಯಡಿಯೂರಪ್ಪ ಅವರ ಸರ್ಕಾರದ ಅವಧಿಯಲ್ಲಿ ನೀಡಿದಂಥ ಅನುಮತಿ CBI. ಹೀಗೆ ಅನುಮತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಇದನ್ನು ವಿಧಾನಸಭಾಧ್ಯಕ್ಷರಿಗೆ ತಿಳಿಸಲಿಲ್ಲ. ಜೊತೆಗೆ AG ಇರ್ತಾನಲ್ಲ, ಅಡ್ವೊಕೇಟ್ ಜನರಲ್, ಇದಕ್ಕೆ ಸಮರ್ಥನೆಯನ್ನು ಕೊಡಲಿಲ್ಲ. ಯಾಕೆ ಸಮರ್ಥನೆಯನ್ನು ಕೊಡಬೇಕು? ಪ್ರೈಮಾಫಸಿ, ಮೇಲ್ನೋಟಕ್ಕೆ ಇಲ್ಲಿ ನಡೆದಿರುವಂಥ ಅಕ್ರಮ ಆಸ್ತಿ ಜಗತ್ತಿಗೆ ಗೊತ್ತಾಗ್ತದೆ. ಸ್ವತಃ DK ಶಿವಕುಮಾರ್ ಮೊನ್ನೆ ಹೇಳಿದ್ದಾರೆ, ಲೂಲು ಮಾಲ್ ನಂದೇ ಅಂತ. DK ಶಿವಕುಮಾರ್ ಜೊತೆ, DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ಜಗಳ ನಡೆಯುವ ಸಂದರ್ಭದಲ್ಲಿ ಕರೆಂಟ್ ಕಳ್ಳ ಅನ್ನುವಂಥ ವ್ಯಾಖ್ಯಾನ ಆಯ್ತಲ್ಲ, ಹೌದು, ಆದಂಥ ಸಂದರ್ಭದಲ್ಲಿ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ, ಹೌದು ಲೂಲು ಮಾಲ್ ನಂದೇ, ಅದು ಅದು ಪವರ್ ತೊಗೊಂಡಿದ್ವಿ, ಏನೀಗ ಅಂತ ಪ್ರಶ್ನೆ ಕೇಳಿದ್ದಾರೆ ಅವರು. ಈ ಆಸ್ತಿ ಸೋರ್ಸ್ ಏನು ಅಂತ ಕೇಳೋದು, ನೀನು ತೆರಿಗೆ ಕಟ್ಟಿದೆಯಾ ಇಲ್ಲ ಅಂತ ಕೇಳ್ತಾರೆ. ಇದು PMLA ಕೇಸ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆ್ಯಕ್ಟ್. ಇದು FATF ಅನುಗುಣವಾಗಿ ಆಗುವಂಥ ಮಾನದಂಡಗಳಿಂದ ಆಗುವಂಥ ಕೇಸುಗಳಿವು. ನಮಗೆ ಇಷ್ಟ ಬಂದ ಹಾಗೆ ಮಾಡೋದಿಲ್ಲ. ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಅಪರಾಧಕ್ಕೆ ಅದರದೇ ಅಂತ ಮಾನದಂಡ ಇದೆ. FATF ತೀರ್ಮಾನ ಮಾಡ್ತೇವೆ ಏನೇನು ಅಂತ ಈ ಟಾಸ್ಕ್ ಫೋರ್ಸಲ್ಲಿ. ಹಾಗೆ ಬಂದಂಥ ಮೊಕದ್ದಮೆ ಇದು. ಈ ಮೊಕದ್ದಮೆಯ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಸರ್ಕಾರ ಬಂದಿದೆ ಅಂತ ಕಾರಣವನ್ನು ಇಟ್ಕೊಂಡು ಇಲ್ಲಿಕ್ಕೆ ಹಿಂತೆಗೆದುಕೊಳ್ಳಲಿಕ್ಕೆ ಒತ್ತಡವನ್ನು ಹಾಕಿ ಸಂಪುಟದಲ್ಲಿ ಪಾಸ್ ಮಾಡಿಸಿದ್ದಾರೆ. ಸಿದ್ದರಾಮಯ್ಯನವರು, ನಾನು ಸಮಾಜವಾದಿ, ನಾನು ಭ್ರಷ್ಟ ಅಲ್ಲ, ಯಾರೇ ತಪ್ಪು ಮಾಡಿದರೂ ನಮ್ಮ ಸರ್ಕಾರದಲ್ಲಿ ನಾವು ಅವ್ರನ್ನ ಕಿತ್ತೊಗೀತೀನಿ ಅಂತೆಲ್ಲ ಮಾತಾಡ್ತಾ ಇದ್ರಲ್ಲ, ಅವ್ರು ಹೆಂಗ್ರಿ ಒಪ್ಪಿದ್ರು ಇದಕ್ಕೆ? HK ಪಾಟೀಲ್ ಭಾಳ ಒಳ್ಳೆಯ ರಾಜಕಾರಣಿ ಅಂತ ಎಲ್ಲರೂ ಪ್ರಭಾವಿಸಿದ್ರು, ಅವರೇ ಕಾನೂನು ಸಚಿವರು. ಈಗ ಅವ್ರು ಕೊಡ್ತಾ ಇರುವಂಥ ಸಮರ್ಥನೆಗಳು ಹೆಂಗಿದ್ದಾವೆ, ನಗು ಬಂದ್ಬಿಡ್ತವೆ, ನಗೆ ಪಾಟ್ಲಿಗೀಡಾಗಬೇಕು, ಆ ರೀತಿ ಇದ್ದಾರೆ ಇವರು. ಇಲ್ಲಿಗೆ ಇವ್ರದ್ದು DK ಶಿವಕುಮಾರ್ದು ಇಷ್ಟು ಕೇಸ್ಗಳು ಮುಗಿದು ಹೋದವು ಅಂತ ದಯವಿಟ್ಟು ತಿಳ್ಕೋಬಾರ್ದು. ಒಂದು ಮೊಕದ್ದಮೆಯಲ್ಲಿ ಈ ರೀತಿಯದಾದಂಥ
ತೀರ್ಮಾನವನ್ನು ಸಚಿವ ಸಂಪುಟ ತೆಗೆದುಕೊಂಡಿದೆ. ಅದರರ್ಥ ಅವರ ಕೇಸನ್ನು ಬಿಟ್ಟುಬಿಡಲಾಗತ್ತೆ, ಬೇರೆ ಕೇಸ್ಗಳು ಯಾವ ಇರೋದಿಲ್ಲ ಅಂತ ಖಂಡಿತವಾಗಿ ತಿಳ್ಕೋಬಾರ್ದು. ಮೊಕದ್ದಮೆಗಳು ನಡೀತಾನೆ ಇರ್ತವೆ. ಡಿ ಕೆ ಶಿವಕುಮಾರ್ ನಿಜಕ್ಕೂ ಭ್ರಷ್ಟರಲ್ಲದೆ ಹೋದರೆ, ಅಕ್ರಮ ಆಸ್ತಿ ಮಾಡಿರದೇ ಹೋದರೆ, ಈತ ಪ್ರಾಮಾಣಿಕ ಅಂತ ಆಗಿದ್ದರೆ ಯಾವುದೇ ನ್ಯಾಯಾಲಯದಲ್ಲಿ ನನಗೆ ತನಿಖೆ ನಡೀಲಿ, ವಿಚಾರಣೆಯನ್ನು ಎದುರಿಸ್ತೀನಿ ಅಂತ ಹೇಳಬೇಕಾಗಿತ್ತು. ನೋಡಿ, ಒಂದು ನೆನಪಿಟ್ಕೊಳ್ಳಿ, ಸಿ ಬಿ ಐ ಇರ್ಬೋದು, ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇರ್ಬೋದು, ಕೇಂದ್ರ ತನಿಖಾ ದಳಗಳು ಯಾವುದೇ ಇರಲಿ, ಅವರು ತೆಗೆದುಕೊಂಡು ಹೋಗಿ ಕೊಡಬೇಕಾಗಿದ್ದು ಯಾರಿಗ್ರಿ? ಕೋರ್ಟ್ ಮುಂದೆ ಇಡಬೇಕು. ಕೋರ್ಟು ಈತನನ್ನು ಒಳಗೆ ಹಾಕಬೇಕಾ ಹೊರಗೆ ಕಳಿಸ್ಬೇಕಾ ಅಂತ ನೋಡ್ಕೊಳತ್ತೆ. ಇದೇ ಕೋರ್ಟ್ಗಳು, ಇದೇ ಸಿ ಬಿ ಐಗೆ, ಇದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿಗೆ ಎಷ್ಟು ಸಲ ಕ್ಯಾಕರ್ಸ್ ಹೋಗೋದಿಲ್ಲ ಹಳೆ ಕೇಸ್ಗಳಲ್ಲಿ? ಸುಮ್ಮನೆ ಗಮನಿಸಿ ನೋಡಿ, ಸುಮ್ಮನೆ ಪ್ರಲಾನ್ ಮಾಡಬೇಡಿ, ತ್ವರಿತ ವಿಚಾರಣೆ ಮಾಡಿ, ತಾರ್ಕಿಕ ಅಂತ್ಯಕ್ಕೆ ಬನ್ನಿ, ಈ ಮೊಕದ್ದಮೆ ಹೆಚ್ಚು ದಿನ ನಡೆಯಬಾರದು, ನಿಮ್ಮ ಬಳಿ ಸಾಕ್ಷ್ಯಾಧಾರ ಇದ್ದದ್ದು ಕಾಣಿಸ್ತಾನೆ ಇಲ್ಲ ಅಂತ ಎಷ್ಟು ಸಲ ಹೇಳಿಲ್ಲ? ಹಾಗಿರುವಾಗ ಯಾವುದೇ ರೀತಿಯದಾದಂಥ ಅಧಿಕಾರ ಇರಲಾರ್ದಂಥ, ಒಳಗೆ ಹಾಕ್ಲಿಕ್ಕೆ ಅಧಿಕಾರ ಇರಲಾರ್ದಂಥ ಸಿ ಬಿ ಐ ಮತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ನಿಲುವೇ ತಪ್ಪು, ಅವರು ವಿಚಾರಣೆಯ ತಪ್ಪು, ನಮ್ಮ ಕೈಯಲ್ಲಿ ಅಧಿಕಾರ ಇದೆ ಅಂತ ಡಿ ಕೆ ಶಿವಕುಮಾರ್ ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಕೇಸಿನಿಂದ ವಜಾ ಮಾಡಿಸುವಂಥ ಪ್ರಯತ್ನ ಮಾಡಿದ್ರಲ್ಲ ಕಾಂಗ್ರೆಸ್ ಸರ್ಕಾರ, ಇದು ಐತಿಹಾಸಿಕ ಪ್ರಮಾದ. ಇದು ಐತಿಹಾಸಿಕ ಪ್ರಮಾದ. ಇಲ್ಲಿಗೆ ಮುಗಿಯೋದಲ್ಲಿ ಯಾರಾದರೂ ಒಬ್ಬರು ಅಪೀಲ್ ಹೋಗ್ತಾರೆ ಈ ಸರ್ಕಾರ ಮಾಡಿದ ನಿಲುವು ತಪ್ಪು ಅಂತ. ನಿಜವಾಗಲೂ ನರ ಅಂತ ಏನಾದರೂ ಇದ್ದರೆ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಜನತಾದಳಗಳಿಗೆ ತಕ್ಷಣ ಕೋರ್ಟಿಗೆ ಅಪೀಲ್ ಹೋಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಹಾಕ್ಬೇಕು ಅವ್ರ ಮೇಲೆ, ಸರ್ಕಾರದ ವಿರುದ್ಧ, ಸರ್ಕಾರದ ಎಲ್ಲರ ವಿರುದ್ಧ ಕೇಸ್ ಬಿಡಬೇಕು. ಸಂಪುಟದಲ್ಲಿ ಯಾರ್ಯಾರಿದ್ರೂ, ಸಚಿವ ಸಂಪುಟದಲ್ಲಿ ಎಲ್ಲರ ಮೇಲೆ ಮೊಕದ್ದಮೆ ಆಗಬೇಕು. ಯಾಕೆಂದರೆ ಸರ್ಕಾರವನ್ನು ವಿಚಾರಣೆಗೆ ಒಳಪಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಅನ್ನೋರು ಅಂತವ್ರು ಹೇಳ್ತಾರೆ. ಆದರೆ ಸರ್ಕಾರ ಕೂಡ ಪ್ರಶ್ನಾರ್ಹವೇ, ಅದು ಸಾಬೀತು ಮಾಡಬೇಕಾದಂಥ ಅಗತ್ಯತೆ ಇದೆ. ಯಾಕೆಂದರೆ ನಾವು ಆರಿಸಿ ಕಳಿಸಿದ್ದೀವಿ, ನಾವು ಹೋರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ಇವರು ಮಾಡಬೇಕು. ನಮ್ಮಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳಿವರು. ಕೇವಲ ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟು ಟೀಕೆ ಮಾಡೋದು, ಖಂಡನೆ ಮಾಡೋದು, ಸ್ವಜನ ಪಕ್ಷಪಾತ ಅನ್ನೋದು, ಈ ರೀತಿಯಾದಂಥ ಮಾತನ್ನು ಆಡುವುದಕ್ಕಿಂತ ಬದಲು ಇವರೊಂದು ಮೊಕದ್ದಮೆಯನ್ನು ಹಾಕಿಸಿ ಈ ನಿಲುವು ಏನು ತೆಗೆದುಕೊಂಡಿದೆ ಗೊತ್ತುವಳಿ, ಇದು ತಪ್ಪು, ಇದು ಅಸಂವಿಧಾನಾತ್ಮಕ, ಕಾನೂನುಬಾಹಿರ ಅಂತ ಖಚಿತಪಡಿಸಬೇಕು, ಕೋರ್ಟಿಗೆ ಎಳೆಯಬೇಕು. ಅದಿರುವುದು ಅದೊಂದೇ ಮಾರ್ಗ, ಬೇರೆ ಏನೂ ಸಾಧ್ಯವಿಲ್ಲ. ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.